ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ಭಾರತದ ಎಲ್ಲ ರಾಜ್ಯಗಳ ಅಭ್ಯರ್ಥಿಗಳಿಂದ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ CDS 2022 ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಖಂಡಿತ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕುಟುಂಬಸ್ಥರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನ ಉಚಿತವಾಗಿ ಪಡೆಯಿರಿ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 22 ಡಿಸೆಂಬರ್ 2021, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 11 ಜನವರಿ 2022, ಯುಪಿಎಸ್ಸಿ CDS ಪರೀಕ್ಷಾ ದಿನಾಂಕ 10 ಏಪ್ರಿಲ್ 2022, ಯುಪಿಎಸ್ಸಿ CDS ಫಸ್ಟ್ 2022 ವೇಕೆನ್ಸಿ ಡೀಟೇಲ್ಸ್. ಇಂಡಿಯನ್ ಮಿಲಿಟರಿ ಅಕಾಡೆಮಿ 100 ಪೋಸ್ಟ್, ಇಂಡಿಯನ್ ನಾವಲ್ ಅಕಾಡೆಮಿ 22 ಪೋಸ್ಟ್, ಏರ್ಫೋರ್ಸ್ ಅಕಾಡೆಮಿ 32 ಪೋಸ್ಟ್, ಆಫೀಸರ್ ಟ್ರೈನಿಂಗ್ ಅಕಾಡೆಮಿ 170 ಪೋಸ್ಟ್, ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ವುಮನ್ 17 ಪೋಸ್ಟ್. ಟೋಟಲ್ ವೇಕೆನ್ಸಿ 341. ವಯೋಮಿತಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಅಭ್ಯರ್ಥಿಯು 2 ಜನವರಿ 1999 1 ಜನವರಿ 2004 ಮಧ್ಯೆ ಜನಿಸಿರಬೇಕು. ಏರ್ಫೋರ್ಸ್ ಅಕಾಡೆಮಿಗೆ ಅಭ್ಯರ್ಥಿಯು 1 ಜನವರಿ 1999 1 ಜನವರಿ 2003 ಮಧ್ಯೆ ಜನಿಸಿರಬೇಕು. ಇಂಡಿಯನ್ ನಾವಲ್ ಅಕಾಡೆಮಿಗೆ ಅಭ್ಯರ್ಥಿಯು 2 ಜನವರಿ 1999 1 ಜನವರಿ 2004 ಮಧ್ಯೆ ಜನಿಸಿರಬೇಕು. ಆಫೀಸರ್ ಟ್ರೈನಿಂಗ್ ಅಕಾಡೆಮಿಗೆ ಅಭ್ಯರ್ಥಿಯು 2 ಜನವರಿ 1998 1 ಜನವರಿ 2004 ಮಧ್ಯೆ ಜನಿಸಿರಬೇಕು. ಆಫೀಸರ್ ಟ್ರೈನಿಂಗ್ಗೆ ಅಭ್ಯರ್ಥಿಯು SSC ವುಮನ್ ನಾನ್ ಟೆಕ್ನಿಕಲ್ ಕೋರ್ಸ್ 2 ಜನವರಿ 1998 1 ಜನವರಿ 2004 ಮಧ್ಯೆ ಜನಿಸಿರಬೇಕು. ವಿದ್ಯಾರ್ಹತೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ IMA ಹಾಗೂ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ OTA ಅಂಡ್ OTA ವುಮನ್ಗೆ ವಿದ್ಯಾರ್ಹತೆ, ಅಭ್ಯರ್ಥಿಯು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಯಾವುದೇ ಪದವಿಯಲ್ಲಿ ಉತ್ತೀರ್ಣ ಹೊಂದಿರಬೇಕು. ಇಂಡಿಯನ್ ನಾವಲ್ ಅಕಾಡೆಮಿ INA ಹಾಗೂ ಏರ್ಫೋರ್ಸ್ ಹುದ್ದೆಗೆ ಅಭ್ಯರ್ಥಿಯು 10+2 PUC ವಿಜ್ಞಾನ ವಿಭಾಗ ಹಾಗೂ ಇಂಜಿನಿಯರಿಂಗ್ ನಲ್ಲಿ ಪದವಿಯಲ್ಲಿ ಉತ್ತೀರ್ಣ ಹೊಂದಿರಬೇಕು. ಲಿಖಿತ ಪರೀಕ್ಷೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂಡ್ ಇಂಡಿಯನ್ ನೇವಲ್ ಅಕಾಡೆಮಿ ಅಂಡ್ ಏರ್ಫೋರ್ಸ್ ಅಕಾಡೆಮಿ ಹುದ್ದೆಗೆ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಗಣಿತ ಪರೀಕ್ಷೆ ಇರುವುದು. ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಹುದ್ದೆಗೆ ಇಂಗ್ಲಿಷ್, ಜನರಲ್ ನಾಲೆಜ್ ಪರೀಕ್ಷೆ ಇರುವುದು. ಆನ್ಲೈನ್ ಅರ್ಜಿ ಸಲ್ಲಿಸಲು www.upscionline.nic.in ಅಥವಾ www.upsc.gov.in ಗೆ ಭೇಟಿ ನೀಡಿ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕ್ ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.